हाय फ्रेंड्स मल्लिगे माडु चैनल के स्वागत इवत ना पापडी चाट रेसिपिया हेगे नोड़ अदिंत मदद नु चल होस्त नोड़ीवर सब्सक्रैबी प्लस सब्सक्रैबी हत्रदे बं बेल बटन ओति आग नानी वीडियो नेर निम्पे पापडी चाट हेगे नोड़ मदलिए स्वल्प मोसरु तक मोसरिगे सक्करे हाकबेकु ಒಂದು 2 ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಳ್ಳಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಬೇಕು ರುಚಿಗೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ಳಿ ಸೇರಿಸಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಈಗ ಬದಿಗೆ ಇಟ್ಕೊಳ್ಳುವ ಅದೇ ರೀತಿ ನೋಡಿ ಗ್ರೀನ್ ಚಟ್ನಿ ಇದನ್ನ ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ इदरल्ली पुदीना स्वल्प अष्टे प्रमाण कोत्तंबरी सोप्पु शुंठि हसिमेणसु स्वल्प उप्पु हाकि ग्राइंड माडि इट्कोळ्ळि स्वीट चट्नि नोडि इदर रेसिपियन्न नानु डिस्क्रिप्शन बॉक्स अल्लि हाकि इट्टिर्तेने इदन्न चेक् माड्कोळ्ळि इविष्टु मूरु रेडि आगिरबेकु इदल्लदे इदु पाप्टि नोडि मनेयल्ले माडिरुवंतद्दु इदर रेसिपियन्न कूड नानु डिस्क्रिप्शन बॉक्स अल्लि हाकि इट्टिर्तेने चेक् माड्कोळ्ळबहुदु ಈಗ ನಾವು ಪಾಪಡಿ ಚಾಟ್ ಅನ್ನು ಮಾಡುವ ಅದು ಹೇಗೆ ಮಾಡುವುದು ಎಂಬುದನ್ನು ನೋಡೋಣ ಪಾಪಡಿಯನ್ನು ಮೊದಲಿಗೆ ಈ ತರ ಪ್ಲೇಟ್ ಅಲ್ಲಿ ಹಾಕಿಡಿ ಫುಲ್ ಹಾಕಿ ಆಮೇಲೆ ಇದರ ಮೇಲೆ ಬಾಯಿಲ್ ಮಾಡಿಟ್ಟುವಂತ ಅಂದ್ರೆ ಬೇಯಿಸಿ ಉಪ್ಪು ಹಾಕಿ ಬೇಯಿಸಿಟ್ಟಿರುವಂತ ಆಲೂಗಡ್ಡೆ ಅದನ್ನು ಕೂಡ ಎಲ್ಲ ಕಡೆ ಎಲ್ಲ ಪಾಪಡಿ ಮೇಲೆ ಹಾಕೊಳ್ಳಿ ಅದು ಒಂದೊಂದು ಪಾಪಡಿಯನ್ನು ತಿನ್ನುವಾಗ ಚೆನ್ನಾಗಿರುತ್ತದೆ ಉಪ್ಪು ಹಾಕಿ ಬೇಯಿಸ್ಕೊಳ್ಳಿ ಸ್ಮ್ಯಾಶ್ ಮಾಡಿ ಕೂಡ ಹಾಕಬಹುದು ಪೀಸ್ ಮಾಡಿ ಕೂಡ ಹಾಕಬಹುದು ಇದು ತಿನ್ನುವಾಗ ಟೇಸ್ಟ್ ಚೆನ್ನಾಗಿರುತ್ತದೆ ಆಮೇಲೆ ಇದರ ಮೇಲ್ಕಡೆ ಮೊಸರು ಹಾಕೊಳ್ಳುವ ಮಿಕ್ಸ್ ಮಾಡಿ ಇಟ್ಕೊಂಡೆವಲ್ಲ ಸಕ್ಕರೆ ಮತ್ತು ಮೊಸರು ಇದನ್ನ ಹಾಕೋಬೇಕು ಎಲ್ಲ ಪಾಪಡಿಗೂ ಹಾಕೊಳ್ಳಿ ಆನಂತರ ಇದಕ್ಕೆ ಈರುಳ್ಳಿಯನ್ನು ಹಾಕೊಳ್ಳಬೇಕು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಎಷ್ಟು ಬೇಕು ನಿಮಗೆ ತಿನ್ನಲಿಕ್ಕೆ ಇಷ್ಟ ಇರ್ತದೆ ಅಷ್ಟು ಹಾಕೊಳ್ಳಬಹುದು ಆಮೇಲೆ ಸ್ವಲ್ಪ ಟೊಮೆಟೊ ಕೂಡ ಹಾಕಬಹುದು ಮೇಲ್ಗಡೆ ಸ್ವಲ್ಪ ಹಾಕಿ ಹೀಲಿ ಆಗಬಾರದಲ್ಲ ಅಂದ್ರೆ ಮೆತ್ತಗೆ ಆಗ್ತದೆ ಪಾಪಡಿ ಎಲ್ಲ ಕಲರಿಗೆ ಅಂತ ಹಾಕೊಂಡಿದ್ದೇನೆ ಈಗ ಇದರ ಮೇಲೆ ನಾವು ಸ್ವಲ್ಪ ಸ್ವೀಟ್ ಚಟ್ನಿ ಮತ್ತು ಗ್ರೀನ್ ಚಟ್ನಿಯನ್ನು ಹಾಕೊಳ್ಳಬೇಕು ನೋಡಿ ಸ್ವೀಟ್ ಚಟ್ನಿ ತುಂಬಾ ಚೆನ್ನಾಗಿರ್ತದೆ ಇದು ಅದೇ ರೀತಿ ಗ್ರೀನ್ ಚಟ್ನಿ ಕೂಡ ಹಾಕೊಳ್ಳೋ ನೋಡಿ ಒಳ್ಳೆ ಗ್ರೀನ್ ಆಗಿದೆ ಇದು ಸ್ವಲ್ಪ ಹಾಕೊಳ್ಳಿ ಖಾರ ಇದೆ ಬೇಕಾದರೆ ಹಾಕಬಹುದು ಈಗ ಇದರ ಮೇಲೆ ನಾವೆಲ್ಲ ಪೌಡರ್ ಅನ್ನು ಹಾಕಬೇಕು ಪೌಡರ್ ಇಲ್ಲಿ ಚಾಟ್ ಮಸಾಲ ಮತ್ತು ಜೀರಾ ಪೌಡರ್ ತಕೊಂಡಿದ್ದೇನೆ ನೋಡಿ ಚಾಟ್ ಮಸಾಲ ಹಾಕೊಳ್ಳಿ ಸ್ವಲ್ಪ ಇದು ಹುರಿದು ಪುಡಿ ಮಾಡಿರುವಂತ ಜೀರಿಗೆ ಜೀರಾ ಪೌಡರ್ ಹಾಕಿ ಆಮೇಲೆ ಇದಕ್ಕೆ ವೈಟ್ ಸಾರಿ ಬ್ಲ್ಯಾಕ್ ಸಾಲ್ಟ್ ಅದು ಕೂಡ ಇದ್ದರೆ ಹಾಕೊಳ್ಳಿ ಆಪ್ಷನಲ್ ಬೇಕಾದರೆ ಹಾಕೋಬಹುದು ಇಲ್ಲಾದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಬ್ಲ್ಯಾಕ್ ಸಾಲ್ಟ್ ಒಂದು ಚಿಟಿಕೆ ಸಾಕು ಅದೇ ರೀತಿ ಸ್ವಲ್ಪ ಮೆಣಸಿನ ಹುಡಿ ಖಾರ ಇದೆ ಸ್ವಲ್ಪ ಕಲರಿಗೆ ಅಂತ ಹಾಕ್ತಾ ಇದ್ದೇನೆ ಬೇಕಾದರೆ ಮೇಲ್ಗಡೆ ಸ್ವಲ್ಪ ಮೊಸರು ಹಾಕೊಳ್ಳಿ ಒಳ್ಳೆದಾಗ್ತದೆ ಚೆನ್ನಾಗಿರ್ತದೆ
ಮೇಲ್ಕಡೆ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರಿ. ಅದನ್ನು ಹಾಕ್ಬೋದು. ಸ್ವಲ್ಪ ಈರುಳ್ಳಿ ಹೇಗೆ ಬೇಕಾದರೂ ನೀವು ಮಾಡ್ಕೊಳ್ಬೋದು. ಚಾಟ್ ಅಂದರೆ ಎಲ್ರಿಗೂ ಇಷ್ಟ. ಈಗ ಮೇಲ್ಗಡೆ ಸೇವು ಅಥವಾ ಏನಾದರೂ ಮಿಕ್ಸ್ಚರ್ ಇದ್ದರೂ ಹಾಕ್ತದೆ, ನೀವು ಹಾಕ್ಕೊಳ್ಳಿ. ಇದು ನಾನೀಗ ತೆಳ್ಳಗಿನ ಸೇವು ತಗೊಂಡಿದ್ದೇನೆ, ಅದನ್ನು ಎಲ್ಲ ಹಾಕ್ಕೊಳ್ತಾ ಬನ್ನಿ. ಇದನ್ನು ಸುಲಭವಾಗಿ ಮಾಡ್ಬೋದು, ಸಂಜೆ ಟೀಗೆ ಅಥವಾ ಬೇಕಂದಾಗ ಇದನ್ನು ಮಾಡ್ಕೊಂಡು ತಿನ್ಬೋದು. ಈಗ ಮೇಲ್ಗಡೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮೆಟೊ ಕಲರಿಗೆ, ಹಾಕಿ ಅದೇ ರೀತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪಾಪಡಿ ಚಾಟ್ ರೆಡಿಯಾಗಿದೆ. ಪಾಪಡಿ ಒಂದಿದ್ದರೆ ನಿಮಗೆ ಸುಲಭವಾಗಿ ಇದನ್ನು ಮಾಡ್ಬೋದು. ಮೇಲ್ಗಡೆ ಬೇಕಾದರೆ ನೀವು ಮೊಸರು, ಸ್ವೀಟ್ ಚಟ್ನಿ ಏನಾದರೂ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿರ್ತದೆ, ಕಲರ್ಫುಲ್ ಆಗಿ ಇರ್ತದೆ. ಪಾಪಡಿ ಚಾಟ್ ರೆಸಿಪಿ ರೆಡಿಯಾಗಿದೆ. ಇದನ್ನು ಟ್ರೈ ಮಾಡಿ. ತುಂಬ ಸುಲಭವಾಗಿ, ತುಂಬ ಮಕ್ಕಳಿಗೆ ಇಷ್ಟವಾಗೋ ರೀತಿಯಲ್ಲಿ ಇದನ್ನು ಮಾಡಿಕೊಡ್ಬೋದು. ಟ್ರೈ ಮಾಡಿ. ಏನಾದರೂ ಕಮೆಂಟ್ಸ್ ಇದ್ದರೆ ಅದನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.